ಸಾಮಾಜಿಕ ಬಹಿಷ್ಕಾರಕ್ಕೆ ಇನ್ನೊಂದು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಬಹಿಷ್ಕಾರಕ್ಕೆ ಇನ್ನೊಂದು ವ್ಯಕ್ತಿ ಆತ್ಮಹತ್ಯೆ. ಗುಂಡ್ಲುಪೇಟೆ ತಾಲೂಕಿನ ಎಡವನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಎಡವನಹಳ್ಳಿ ಗ್ರಾಮದ ವೈಎಸ್ ಶಿವರಾಜು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಆತ್ಮಹತ್ಯೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯವನ್ನ ಮಾಡಲಾಗ್ತಿದೆ. ಇನ್ನು ಗ್ರಾಮಸ್ಥರು ಮತ್ತು ಸಂಬಂಧಿಕರು ಬೇಗೂರು ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಡಿವೈಎಸ್ಪಿ ಲಕ್ಷ್ಮಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆರೋಪಿಗಳನ್ನ ಬಂಧಿಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಘಟನೆ ಸಂಬಂಧ 13 ಮಂದಿ ವಿರುದ್ಧ ಬೇಗೂರು ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಇನ್ನೊಂದು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಎಡವನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು ಎಡವನಹಳ್ಳಿ ಗ್ರಾಮದ ವೈಎಸ್ ಶಿವರಾಜು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಇನ್ನೊಂದು ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕು ಅಂತ ಸಂಬಂಧಿಕರು ಬೇಗೂರು ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇನ್ನು ಬಹಿಷ್ಕಾರ ಹಾಕುವಂತಹ ಪದ್ಧತಿ ಈ ಒಂದು ಗ್ರಾಮದಲ್ಲಿ ಉಳಿದಿದೆ ಅಂದ್ರೆ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು ಇದರಿಂದನೇ. ಇನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ನೊಂದಂತಹ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದ್ರಿಂದ ಸಂಬಂಧಿಕರು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ನಮಗೆ ನ್ಯಾಯ ದೊರಿಬೇಕು ಅಂತ ಒಂದು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಇನ್ನು ಈ ಸಂಬಂಧ ಸ್ಥಳಕ್ಕೆ ಬಂದಂತಹ ಡಿವೈಎಸ್ಪಿ ಲಕ್ಷ್ಮಯ್ಯ ಕೂಡ ಆರೋಪಿಗಳನ್ನ ಬಂಧಿಸುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ 13 ಮಂದಿ ವಿರುದ್ಧ ಬೇಗೂರು ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಯಾವಾಗ ಈ ಒಂದು ಸಾಮಾಜಿಕ ಬಹಿಷ್ಕಾರವನ್ನ ಶಿವರಾಜ್ ಮೇಲೆ ಮಾಡಲಾಗಿತ್ತು? ರಮ್ಯಾ, ಈ ಕಂಪ್ಯೂಟರ್ ಯುಗದಲ್ಲೂ ಸಹ ಈ ಒಂದು ಸಾಮಾಜಿಕ ಬಹಿಷ್ಕಾರದ ಪಿಡುಗು ಚಾಲ್ತಿಯಲ್ಲಿದೆ ಅಂತಾನೆ ಹೇಳ್ಬೋದಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಎಡವನಹಳ್ಳಿ ಗ್ರಾಮದಲ್ಲಿ ಒಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ನಡೆದಿದೆ. ಏನಂದ್ರೆ ಎಡನಹಳ್ಳಿ ಗ್ರಾಮದ ವೈಎಸ್ ಶಿವರಾಜು ಎನ್ನುವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾಕಂದ್ರೆ ಕೆಲ ತಿಂಗಳ ಹಿಂದಷ್ಟೇ ಸಂಧ್ಯಾ ಸುರಕ್ಷಾ ಯೋಜನೆಯ ವೇತನವನ್ನ ಪಡೆದುಕೊಳ್ಳುವ ಸಲುವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಎಸ್ ಕೃಷ್ಣ ಅವರು ಕೆಲ ಮಂದಿ ಹತ್ರ 10,000 ಹಣವನ್ನು ವಸೂಲಿ ಮಾಡಿದ್ರು ಅಂತ ಒಂದು ಆರೋಪ ಮಾಡಿದ್ದಾರೆ. ಈ ಆರೋಪದ ಬೆನ್ನಲ್ಲೇ ಶಿವರಾಜ್ ಅವರು ಮಾಹಿತಿ ಹಕ್ಕಿನ ಅಡಿ ಒಂದು ಡೀಟೇಲ್ಸ್ ಅನ್ನ ಕೇಳ್ತಾರೆ ರಮ್ಯಾ. ಆದ್ರೆ ಈ ಶಿವರಾಜ್ ಅವರು ಈ ಡೀಟೇಲ್ಸ್ ಅನ್ನ ಕೇಳದ್ಕಿನ್ನ ಒಂದು ಇದು ಮಾಡ್ಕೊಂಡಂತಹ ಕೃಷ್ಣ ಮತ್ತು ಅವ್ರ ಕುಟುಂಬಸ್ಥರು ಇವ್ರ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಹಲ್ಲೆಯನ್ನ ನಡೆಸಿದ ಸಂದರ್ಭದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಇವ್ರ ವಿರುದ್ಧ ದೂರು ದಾಖಲಾಗುತ್ತೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಇವ್ರನ್ನ ರಾಜೀ ಸಂಧಾನದ ಮೂಲಕ ಅದನ್ನ ತಿಳಿಗೊಳಿಸ್ತಾರೆ. ಆದ್ರೂ ಸಹ ಶಿವರಾಜು ಅವ್ರಿಗೆ ಬಹಿಷ್ಕಾರ ಹಾಕಿ ಒಂದು ದಂಡವನ್ನ ವಿಧಿಸ್ತಾರೆ ರಮ್ಯಾ. ಇದರಿಂದ ಮನನೊಂದಂತ ಶಿವರಾಜು ಅವರು ಮನೆಗೆ ಬಂದು ಒಂದು ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗಿದೆ ರಮ್ಯಾ. ಈ ಒಂದು ಗ್ರಾಮದಲ್ಲಿ ಬಹಿಷ್ಕಾರದ ಪದ್ಧತಿ ಇದೆ ಅಂದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಏನು ಕೂಡ ಮಾಡಿಲ್ವಾ ಇದುವರೆಗೂ? ರಮ್ಯಾ, ಗುಂಡ್ಲುಪೇಟೆ ತಾಲೂಕಲ್ಲಿ ಇದು ಬಹಿಷ್ಕಾರ ಘಟನೆಗಳು ಸುಮಾರು. ಈ ಮುಂದೆನು ನಾವು ಕಲ್ಲಹಳ್ಳಿ ಗ್ರಾಮದ ಒಂದು ಬಹಿಷ್ಕಾರ ಘಟನೆಯನ್ನ ನಮ್ಮ ಚಾನೆಲ್ ನಲ್ಲಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಆ ಸುದ್ದಿ ಪ್ರಸಾರ ಆದ ನಂತರ ಎಚ್ಚೆತ್ತಂತ ಸಮಾಜ ಕಲ್ಯಾಣ ಇಲಾಖೆಯವರು ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಒಳಗೊಳಗನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಸಹ ಬಹಿಷ್ಕಾರದ ಪಿಡುಗು ಜೀವಂತವಾಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಅಲ್ಲಿ ಗ್ರಾಮಸ್ಥರು ಒಬ್ಬರು ಮುಖಂಡರು ಅಂತ ಹೇಳಿ ಗುರುತಿಸಿಕೊಂಡಿರುವಂತವ್ರು ಈ ರೀತಿಯಾಗಿ ಒಂದು ಕೆಲಸಕ್ಕೆ ಮುಂದಾಗುವಂತದ್ದು ಭಾರಿ ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದಾಗಿದೆ. ಇಂತಹ ಘಟನೆಗಳಿಗೆ ಒಳಗಾದಂತ ವ್ಯಕ್ತಿಗಳು ಕುಟ್ಟದಕ್ಕೆ ಒಳಗಾಗಿ ಒಂದು ನೇಣಿಗೆ ಶರಣಾಗುವಂತ ಒಂದು ಕೆಲಸ ಆಗ್ತಾ ಇದೆ ರಮ್ಯಾ. ಶಿವರಾಜು ಏನಾದ್ರು ಇದಕ್ಕೆ ಮುಂಚೆ ಈ ಕುರಿತಂತೆ ಘಟನೆ ಕುರಿತಂತೆ ಏನಾದ್ರು ಕಿರುಕುಳ ಆಗ್ತಾ ಇದೆ ನನ್ಗೆ ಅಂತ ಮನೇಲಿ ಏನಾದ್ರು ಹೇಳ್ಕೊಂಡಿರುವಂತದ್ದ? ಈಗ ಶಿವರಾಜು ಅವರು ಸುಮಾರು 45 ವರ್ಷ ಒಬ್ರು ಅವರು ತಿಳಿದವರಾಗಿದ್ದಾರೆ. ಯಾಕಂದ್ರೆ ಈಗ ಕೆಲವೊಂದು ಘಟನೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಂತ ವೇಳೆ ಅವರು ಆರ್ಟಿಆಗಿ
ಮಾಹಿತಿಯನ್ನ ಕೇಳುವಂತದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ರಮ್ಯ. ಆದ್ರೆ ಒಬ್ಬ ವ್ಯಕ್ತಿ ಆರ್ಟಿಐ ಮುಖಾಂತರ ಮಾಹಿತಿಯನ್ನ ಕೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಇವರು ದೈಹಿಕವಾಗಿ ಅಲ್ಲೇ ನಡೆಸಿದ್ರು ಅಂತ ಒಂದು ಆರೋಪ ಕೇಳ ಬರ್ತಾ ಇದೆ. ಅಲ್ಲೇ ನಡೆಸಿದ ಬಳಿಕ ಇವರಿಗೆ ದಂಡವನ್ನ ವಿಧಿಸುವಂತ ಅಧಿಕಾರ ಯಾರಿಗೂ ಇಲ್ಲ. ಇವರು ಕಾನೂನಲ್ಲಿ ಒಬ್ಬ ವ್ಯಕ್ತಿಗೆ ದಂಡವನ್ನ ವಿಧಿಸುವಂತ ಅಧಿಕಾರ ಯಾರು ಇಲ್ಲದೆ ಹೋದ್ರು ಇವರು ದಂಡವನ್ನ ವಿಧಿಸುವ ಮುಖಾಂತರ ಬಹಿಷ್ಕಾರವನ್ನ ಹಾಕ್ತಾರೆ ಅಂತಂದ್ರೆ ಇದು ಎಷ್ಟು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದ್ರೆ ಇವರು ಬಹಿಷ್ಕಾರ ಹಾಕಿದ ಬಳಿಕ ಇವರು ಮನನೊಂದು ಇನ್ನೊಂದು ಹೊರಗಡೆ ಬಂದೀಗ ಗ್ರಾಮಾಂತರ ಪ್ರದೇಶದಲ್ಲಿ ರಮ್ಯ ಸಣ್ಣ ಪುಟ್ಟ ಒಂದು ಏರ್ಪೇರುಗಳಾದ್ರೂ ಮರ್ಯಾದೆಗೆ ಮತ್ತು ಗೌರವಕ್ಕೆ ಒಂದು ಬೆಲೆ ಕೊಡುವಂತ ಜಾಗದಲ್ಲಿ ಈ ರೀತಿಯಾಗಿ ಇವರು ನೇಣಿಗೆ ಶರಣಾಗಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ ರಮ್ಯ. ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವಾಗ ಏನಪ್ಪಾ ಅಂದ್ರೆ ವೈಎಸ್ ಶಿವರಾಜು ಏನಿರ್ತಾರೆ ಅವರೊಂದು ಲಂಚ ಪಡ್ಕೊಳ್ಳುತ್ತಿರುವಂತಹ ಒಂದು ಘಟನೆಯನ್ನ ನೋಡಿರ್ತಾರೆ. ಆ ಕುರಿತಂತೆ ಯಾಕೊಂದು ಲಂಚವನ್ನ ಸ್ವೀಕಾರ ಮಾಡ್ತಿದ್ದಾರೆ ಅನ್ನುವಂತಹ ಪ್ರತಿಯಾಗಿ ಅವರು ಆರ್ಟಿಐನಲ್ಲಿ ಒಂದು ಅರ್ಜಿಯನ್ನ ಹಾಕಿರ್ತಾರೆ. ಇದಕ್ಕೆ ಒಂದು ಉತ್ತರ ಪ್ರತಿಯಾಗಿ ಉತ್ತರ ದೊರಿಬೇಕು ಅನ್ನೋ ಕಾರಣಕ್ಕಾಗಿ ಆರ್ಟಿಐನಲ್ಲಿ ಒಂದು ಅರ್ಜಿಯನ್ನ ಹಾಕಿರ್ತಾರೆ. ಈ ಸಂಬಂಧ ಒಂದು ಅವರು ಇವ್ರ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ ಅಧಿಕಾರಿಗಳು. ಅದಾದ ನಂತರ ಒಂದು ರಾಜಿ ಸಂಧಾನ ಕೂಡ ಇವರ ಮಧ್ಯೆ ಆಗಿರುತ್ತೆ. ರಾಜಿ ಸಂಧಾನ ಆದ ನಂತರವೂ ಕೂಡ ಇವರು ಒಂದು ಮನನೊಂದು ಈ ಒಂದು ವಿಷಯವಾಗಿ ಮನನೊಂದು ಒಂದು ಬಹಿಷ್ಕಾರವನ್ನು ಹಾಕಿರ್ತಾರೆ. ರಾಜಿ ಸಂಧಾನ ಆದ ನಂತರ ಕೂಡ ಇವರು ಪ್ರಶ್ನಿಸಿದ್ದಕ್ಕೆ ಇವರ ಮೇಲೆ ಒಂದು ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿರ್ತಾರೆ. ಸಾಮಾಜಿಕ ಬಹಿಷ್ಕಾರಕ್ಕೆ ನೊಂದಂತಹ ಶಿವರಾಜು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಒಂದು ಗುಂಡ್ಲುಪೇಟೆ ಭಾಗದಲ್ಲಿ ಸಾಕಷ್ಟು ಬಹಿಷ್ಕಾರಗಳು ನಡೀತಾನೆ ಇರುತ್ತೆ. ಆದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನು ತೆಗೆದುಕೊಂಡಿಲ್ಲ. ಈ ಒಂದು ಯುಗದಲ್ಲೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದ್ರೂ ಕೂಡ ಕಂಪ್ಯೂಟರ್ ಯುಗದಲ್ಲೂ ಕೂಡ ಬಹಿಷ್ಕಾರಗಳು ನಡೀತಾ ಇದೆ ಅಂತ ಅಂದ್ರೆ ಸಂಬಂಧಪಟ್ಟ ಇಲಾಖೆಗಳು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟ ಇಲಾಖೆಯವರು ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮನ ಮಾಡದೆ ಏನ್ ಮಾಡ್ತಿದ್ದಾರೆ? ಕಣ್ಮುಚ್ಚಿ ಕುಳಿತಿದ್ದಾರ? ಹಾಗಾದ್ರೆ ಎಸ್ ಈ ಕುರಿತಂತೆ ಒಂದು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಸಂಬಂಧಿಕರು ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ಬೇಡ್ಕೊಂಡಿರುವಂತದ್ದು. ಸ್ಥಳಕ್ಕೆ ಬಂದಿರುವಂತಹ ಡಿವೈಎಸ್ಪಿ ಲಕ್ಷ್ಮಯ್ಯ ಕೂಡ ಆರೋಪಿಗಳನ್ನ ಬಂಧಿಸುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಶಿವರಾಜು ಕುಟುಂಬಕ್ಕೆ ಒಂದು ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅನ್ನೋದು ಎಲ್ಲರ ಒಂದು ಮನವಿಯಾಗಿದೆ.